हाय फ्रेंड्स हेगिदिरा एल्लरू इवत्तिन रेसिपी शेंगे उप्पिट माड्ता इदिनी तिन्नक्के तुम्बा चेन्नागिरुत्ते बेळगिन तिंडिगे हागे नन्न चानल अन्नु सब्सक्राइब माड्कोळ्ळि निम्म सपोर्ट तुम्बा ननगे आवश्यकते इदे इवाग शेंगे अर्ध केजी अष्टु तगोंडिदिनि बिसि आगक्के नीरु इट्कोंडिदिनि स्वल्प आयिल् हाकोंडिदिनि इदक्के बेकादंत सामग्रिगळु नोड्कोंबिडि ಇವಾಗ ನೀರು ಬಿಸಿ ಆಗಿದೆ ಕುದಿತಾ ಇದೆ ಅದಕ್ಕೆ ಶಾವಿಗೆ ಹಾಕೊಳ್ತಾ ಇದೀನಿ ಶಾವಿಗೆ ಹಾಕಿದ ಮೇಲೆ ಸ್ವಲ್ಪ ಕೈ ಆಡಿಸ್ಕೋಬೇಕು ತುಂಬಾ ಸಿಂಪಲ್ ಆಗಿ ಮಾಡಬಹುದು ಇದು ಏನು ಕಷ್ಟ ಇಲ್ಲ 5 ನಿಮಿಷ ಅಲ್ಲಿ ಮಾಡ್ಕೋಬಹುದು ನೋಡಿ ಇವಾಗ ಬೆಂದಿದೆ ಇವಾಗ ನೀರಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಪಕ್ಕದಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಇವಾಗ 4 ಚಮಚದಷ್ಟು ಆಯಿಲ್ ಹಾಕೊಳ್ತಾ ಇದೀನಿ ಆಯಿಲ್ ಬಿಸಿ ಆಗಿದೆ ಸ್ವಲ್ಪ ಶೇಂಗಾ ಕಡಲೆ ಬೀಜ ಫ್ರೈ ಮಾಡ್ಕೊಳ್ತಾ ಇದೀನಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತರ ಇದನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಆಗಿದೆ ಇದಕ್ಕೆ 1-2 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದೀನಿ ಇದಕ್ಕೆ ಈಗ ಸ್ವಲ್ಪ ಗೋಡಂಬಿಯನ್ನು ಹಾಕ್ತಾ ಇದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಇನ್ನು ಜಾಸ್ತಿ ಹಾಕೋಬಹುದು ನಾನು ಇಲ್ಲಿ ಸ್ವಲ್ಪ ಹಾಕಿದೀನಿ ಈಗ ಇದೆ ಎಣ್ಣೆಗೆ ಸಾಸಿವೆ ಹಾಕ್ತಾ ಇದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಅನ್ಬೇಕು ಇದು ಇವಾಗ ಚಟಪಟ ಅಂದಿದೆ ಇದಕ್ಕೆ ಸ್ವಲ್ಪ 1 ಚಮಚದಷ್ಟು ಉದ್ದಿನ ಬೇಳೆ ಹಾಕ್ತಾ ಇದೀನಿ 1 ಚಮಚದಷ್ಟು ಕಡಲೆ ಬೇಳೆ ಹಾಕ್ತಾ ಇದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಘಮ್ ಅಂತ ಸುಗಂಧ ಬರ್ತಾ ಇದೆ ಇದೆರಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಬಾಯಲ್ಲಿ ಕಡುಮ್ ಕುಡುಮ್ ಅಂತ ಇರುತ್ತೆ ಹಸಿ ಇದ್ರೆ ಅದು ಒಂದರ ಹಸಿ ವಾಸನೆ ತರ ಬರುತ್ತೆ ಇವಾಗ 1 ಇಂಚ್ ಅಷ್ಟು ಸುಂಠಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಳ್ತಾ ಇದೀನಿ ಒಂದು 4 ರಿಂದ 5 ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಳ್ತಾ ಇದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದೀನಿ ಇವಾಗೆಲ್ಲ ಒಂದಸಲ ಮಿಕ್ಸ್ ಮಾಡ್ಕೊಳ್ಳಬೇಕು ಇವಾಗ ಒಂಚೂರು ಅರಶಿನ ಹಾಕ್ತಾ ಇದೀನಿ ಅರಶಿನ ಪೌಡರ್ ಹಾಕಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ ಅದನ್ನ ಸೇರಿಸ್ಕೊಳ್ತಾ ಇದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಇದು ಫ್ರೈ ಆಗಬೇಕು ಈ ತರ ಇದನ್ನ ಚಮಚಿಂದ ಕೈ ಆಡಿಸ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಸೀದ ಹೋಗ್ಬಿಡುತ್ತೆ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ
ಇವಾಗ ಒಗ್ಗರಣೆಲ್ಲ ರೆಡಿಯಾಗಿದೆ ಬೆಂದಿರೋಂಥ ಶಾವಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಫಸ್ಟು ಒಂದು ಗಟ್ಟಿಯಾಗಿ ಅನಿಸುತ್ತೆ ಆಮೇಲೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇದೆಲ್ಲ ಬಿಡಿ ಬಿಡಿ ಆಗುತ್ತೆ ನೋಡಿ ಈ ಥರ ಎಲ್ಲ ಬಿಡಿ ಬಿಡಿ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಫಸ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸರಿಯಾಗಿ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಇದು ಇವಾಗ ಗ್ಯಾಸಿಂದ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಮೇಲುಗಡೆ ಲಿಂಬೆಹಣ್ಣು ರಸ ತೆಗೆದಿಟ್ಟಿದ್ನಲ್ವ ಅದನ್ನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದೇ ಅಂಟ್ಕೊಂಡಿದೆ ಅಂತ ಭಯ ಬೀಳಬಾರ್ದು ಆಮೇಲೆ ಕೆಳಗೆ ಇಳಿಸಿದ್ಮೇಲೆ ಇದು ಬಿಡಿ ಬಿಡಿ ಆಗುತ್ತೆ ಇವಾಗ ಗೋಡಂಬಿ ಕಡಲೆ ಬೀಜ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಬೇಡಿ ನೋಡಿ ಮಿಕ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಎಲ್ಲ ಮಾಡಿ ಆಗಿದೆ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೇ ಹಂಗೆ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್.